ಅಧ್ಯಕ್ಷರ ಒಂಬತ್ತು ವರ್ಷದ ಅವಧಿಯಲ್ಲಿ ಪ್ರಧಾನಮಂತ್ರಿಗಳ ಒಂಬತ್ತು ವರ್ಷದ ಅವಧಿಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ 37 ಕೋಟಿ ಜನರಿಗೆ ಕೊಟ್ಟಿದ್ದಾರೆ. ದೇಶದ ಮೇಲೆ ಸಾಲ ಎಷ್ಟು? ಆಧಾರ್ ಕಾರ್ಡ್ 133 ಕೋಟಿ ಜನಸಂಖ್ಯೆಗಳಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಉಚಿತ ಆಹಾರ ಧಾನ್ಯ ಕೇಳಿ, ಈಗಲೂ ಕೊಡ್ತಾರಂತ ಬಡವರಿಗೆ ಉಚಿತ ನೀವು ಇವ್ರೇ ಒಪ್ಕೊಂಡಂಗೆ ಕಳೆದ ಸರ್ಕಾರದಲ್ಲಿ ಏನ್ ಕೆಲಸ ಆಗಿಲ್ಲ ಅಂತ. ಇನ್ನೊಂದು ಡೆಲ್ಲಿ ಡೆಲ್ಲಿ ಹೇಳ್ಬಿಟ್ಟೆ, ಇವ್ರು ಹಳ್ಳಿ ಮರ್ತಿದ್ ಕುಂತಿರ. ಇವ್ ಸರ್ಕಾರದ ಏನ್ ಮಾಡಿದ್ದಾರೆ? ಅವ್ರ ಟೈಮ್ ನಲ್ಲಿ ಎಷ್ಟಿತ್ತು ಬಜೆಟ್? ಎಷ್ಟಿದೆ ಬಜೆಟ್? ಆರ್ ತಿಂಗಳಾಯ್ತು ಇನ್ನ ಪೇಮೆಂಟ್ ಆಗಿಲ್ಲ ಮೆಟೀರಿಯಲ್ ಬಿಲ್ದು. ಇವ್ರದ್ದು 1500 ಕೋಟಿ ರೂಪಾಯಿ. ವಸಂತಡ ಕುಂದ್ರಪ್ಪ, ಕುಂದ್ರ ಕುಂದ್ರ ಅವ್ರು ಹೇಳಿ ವರ್ಲ್ಡ್ ಬ್ಯಾಂಕ್ ತಗೊಂಡಿ. ನೀವು ಅಂಕೆ ಸಂಖ್ಯೆಗಳನ್ನ ಅಲ್ಲ, ಅಂಕೆ ಸಂಖ್ಯೆಗಳನ್ನ ಬಜೆಟ್ ಮೇಲೆ ನೀವು ಸಬ್ಜೆಕ್ಟ್ ಮೇಲೆ ಮಾತಾಡ್ರಿ. ಅದನ್ನು ಮೋದಿಗೆ ಬಜೆಟ್ ಮೇಲೆ ಸಬ್ಜೆಕ್ಟ್ ಏನಿದೆ ಅದರ ಅಂಕೆ ಸಂಖ್ಯೆಗಳನ್ನ ಅದರ ಮೇಲೆ ಮಾತಾಡ್ರಿ. ಈಗ ಅವರು ಹೇಳಿ ಅಂಕೆ ಸಂಖ್ಯೆ ಹೇಳಿ ಸಚಿವರ ಅಲ್ಲ, ಯಾರು ಉತ್ತರ ಕೊಡೋದಿಲ್ಲ? ತಪ್ಪು ಮಿನಿಸ್ಟರ್ ಮಾತಾಡ್ತೀರಿ, ಒಬ್ಬ ಸದಸ್ಯರು ಮಾತಾಡ್ಲಿಕ್ಕೆ ನೀವು ಉತ್ತರ ಕೊಡ್ತಾ ಇದ್ರಿ. ನಾನು ಹೇಳ್ತಾ ಇರೋದು ನೀವು ಒಪ್ತೀರಾ ಸರ್? ಯಾಕೆ ಶ್ರಮ ಪಟ್ಟಿರೋದಕ್ಕೆ ಶ್ರಮ ಪಟ್ಟಿ ಮಾತಾಡಬೇಕು ಅಂತ ಹೇಳ್ತಾರೆ. ಕುತ್ಕೊಂಡ್ರಿ, ಮಾತಾಡ್ಲಿ ಬಿಡ್ರಿ, ದಯವಿಟ್ಟು ಮಾತಾಡ್ಲಿ ಬಿಡಿ. ನೀವು ಯಾಕೆ ನೀವು ಮಾತಾಡ ಅಧ್ಯಕ್ಷರೇ, ಮಾತಾಡೋ 10 ನಿಮಿಷ ಕೇಳಿಸ್ಕೊಳ್ಳೋ ಸೆಷನ್ಸ್ ಇಲ್ಲ. ನೀವು ಕುತ್ಕೊಳ್ಳಿ, ಮಾತಾಡ್ತಾರೆ ಸೌದಿ ಅವರೇ, ಕೇಳಿಸ್ಕೊಳ್ಳೋ ಸೌದಿ ಅವರೇ, ಗಲಾಟೆ ಮಾಡ್ತಾ ಇರೋ ಸೌದಿ ಅವರೇ, ಕುತ್ಕೊಳ್ಳ್ರಿ. ಇದು 1 ಅವರ್ ಟೈಮ್ ವೇಸ್ಟ್ ಆಗ ಅಲ್ಲ ಸೌದಿ ಅವರೇ, ಅಲ್ಲ ನೀವು ಕುತ್ಕೊಳ್ಳ್ರಿ, ಕುತ್ಕೊಳ್ಳ್ರಿ. ಅವರು ಅವ್ರು ಮಾತಾಡೋದ್ರೆ ನೀವು ಮಾತಾಡ್ತೀರಿ ಮಾಡಿ ಅಲ್ಲ. ಸಾಮರ್ಥ್ಯ ಮುಖ್ಯಮಂತ್ರಿಗಳಿಗೆ ಸಾಮರ್ಥ್ಯ ಇದೆ. ಅಮೂಲ್ಯವಾದ ಟೈಮ್ ಅನ್ನ ವೇಳೆ ಹಾಳು ಮಾಡಬೇಡಿ. ಮಾತಾಡ್ಬಿಟ್ರೆ ಮುದೋತೇದ ಅಭ್ಯಾಸ ಇರುತ್ತೆ. ಅಲ್ಲ ಮಾತಾಡ್ಲಿ ಸತ್ಯ ಮಾತಾಡ್ಲಿ. ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಗೆ ಅವರ ಅವಧಿಯಲ್ಲಿ ನೀವು ಅಂಕೆ ಸಂಖ್ಯೆ ಅಂಕಿ ಅಂಶ ಕೊಟ್ಟೆ ಮಾತಾಡ್ತೇನೆ. ನಿಮ್ಮ ಅಂಕೆ ಸಂಖ್ಯೆಗಳು ನಾವಿದ್ದಾಗ ಹೆಂಗ್ ಮಾಡಿದ್ವಿ? ಈ ದೇಶದಲ್ಲಿ ಜನಧನ್ ಯೋಜನೆ ನೀವು ಮಾತಾಡ್ರಿ, ಅದರ ಮೇಲೆ ಖಾತೆ ಮಾಡಿದ್ದು 50 ಕೋಟಿ ಖಾತೆಗಳು, ಮುದ್ರಾ ಯೋಜನೆ 39.5 ಕೋಟಿ ಜನರ ಮುದ್ರಾ ಯೋಜನೆಗಳ ಮಾಡುವಂಥದ್ದು, ಪಿಎಂ ಸುರಕ್ಷಾ ಬಿಮಾ ಯೋಜನೆ 34 ಕೋಟಿ ಬೆನಿಫಿಷರಿಗೆ ಕೊಟ್ಟದ್ದು, ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ 16 ಕೋಟಿ ಬೆನಿಫಿಷರಿ, ರಸಗೊಬ್ಬರ ಬೆಲೆ ಏರಿಕೆ ಆದ್ದು, ಅಟಲ್ ಪಿಂಚಣಿ ಯೋಜನೆ 4 ಕೋಟಿ ಬೆನಿಫಿಷರಿ, ಮನೆ ರೈತರ ಶೋಷಣೆ ಮಾಡಿದ್ದು 3.2 ಕೋಟಿ ಬೆನಿಫಿಷರಿ. ಅವ್ರು ಹೇಳ್ಬಿಡ್ಲಿ ಬಿಡಿ, ಹೋಗ್ಲಿ. 3 ಕೋಟಿ ಹೇಳ್ರಿ, 3 ಕೋಟಿ ಜನರಿಗೆ ಮಾತೃ ವಂದನಾ ಯೋಜನೆ, ಸುರಕ್ಷಿತ್ ಮಾತೃತ್ವ ಯೋಜನೆ 3.80 ಕ್ರೋರ್ಸ್. ಅದೇ ರೀತಿಗಳಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಹಾಯಧನ,
ಅದು 11 crore ರೈತರಿಗೆ ವರ್ಷಕ್ಕೆ 6,000 rupees ಕೋಟಿ 6,000 ಕೊಟ್ಟಂತದ್ದು. ಏನೇನು ಬಯೋಡೇಟಾನ ಆಯುಷ್ಮಾನ್ ಆರೋಗ್ಯ ದಾಖಲೆ 26 crore ರಸಗೊಬ್ಬರದಿಂದ ರೈತರಿಂದ ಪಡ್ಕೊಂಡು ನೀವು ಮಾತಾಡ್ರಿ, ಆಮೇಲೆ ಮಾತಾಡ್ರಿ. ನೀವು ಮಾತಾಡುವಂತ್ರಿ, ಇದು ಕುತ್ಕೊಂಡ್ರಿ ನೀವು ಅಧ್ಯಕ್ಷರೇ. ನರೇಂದ್ರ ಸ್ವಾಮಿ ಅವರ ಬಜೆಟ್ ಅಲ್ಲ ಇದು. ಇಲ್ಲಿ ಅಲ್ಲಿ ಮಾತಾಡಕ್ ಅಧ್ಯಕ್ಷರೇ, ಇದು ಕೇಂದ್ರ ಬಜೆಟ್ ಅಲ್ಲ ಇದು. ಇಲ್ಲಿಂದ ಹೇಳಿ, ಕರ್ನಾಟಕದ ಹೇಳಿ, ಕರ್ನಾಟಕದ ಹೇಳಿ, ಆ ತಗೊಂಬುದು ಹೇಳಿದ ಪ್ರಯೋಜನ ಇಲ್ಲಿ ಅಧ್ಯಕ್ಷರೇ. ಇಲ್ಲಿ ತಗೊಂಬಂದು ಮೋದಿ ಪ್ರಯೋಜನ ಏನು? ಹೇಳಿ ನಾರಾಯಣ ಸ್ವಾಮಿ ಅವರು ಕುತ್ಕೊಳ್ರಿ. ಈಗ ತಾವು ಮಾತಾಡುವಾಗ ಹಿಂದಿನ ಬಗ್ಗೆ ನರೇಂದ್ರ ಸ್ವಾಮಿ ಅವರ ಕೂತ್ಕೊಳ್ರಿ, ಅವ್ರು ಹೇಳಿ ಇಷ್ಟೊತ್ತಿಗೆ ಮುಗಿತಿತ್ತು, ಆಮೇಲೆ ನಿಮ್ ಪಳ್ಳೆ ಬೇಜಾರಿಲ್ಲ. ಸುಳ್ಳನ್ ಕಂತ ಹೇಳಿ ಅಲ್ಲ, ಕೂತ್ಕೊಳ್ರಿ. ಸದನಕ್ಕೆ ತಪ್ಪಾಗಿ ಹೋಗ್ಬಾರ್ದು ಮಾನ್ಯ ಸಚಿವರ. ಅವರು ನಾನು ಕೂಡ ಹೇಳಿದೆ, ನಿಮ್ ಹಿಂದಿನ ಬಜೆಟ್ಗೂ ನಮ್ ಬಜೆಟ್ಗೂ ವಿವರಣೆ ಮಾಡಿ ಅದನ್ನ ಹೇಳ್ರಿ ಅಂತ ಹೇಳಿದ್ರೆ. ನಾ ಹೇಳ್ತೇನೆ ಅವ್ರು ಹೇಳಿ, ಆಮೇಲೆ ನೀವು ಉತ್ತರ ಕೊಡುವಾಗ ಏನ್ ಹೇಳಿದಾರೋ ಅದ್ರ ಮೇಲೆ ಉತ್ತರ ಕೊಡುವಂತ್ರಿ. ಅಲ್ಲ ಸಚಿವರೇ, ಅಧ್ಯಕ್ಷರೇ, ವಾಟ್ಸಪ್ ಭಾಷಣಗಳನ್ನು ಕೊಟ್ಟುಕೊಂಡು ಇಲ್ಲಿ ಬಂದಿಲ್ಲ. ವಾಟ್ಸಪ್ ಭಾಷಣಗಳು 5 ಗ್ಯಾರಂಟಿ ಅಂತ ಕೊಟ್ಟು ಬಂದದ್ದು ಅವರು ಬಂದುಕೊಂಡು ಅದನ್ನ ಅನುಷ್ಠಾನ ಮಾಡ್ಲಿ. ಪ್ರೆಸ್ ಮೀಟ್ ಮಾಡಿದ್ರೆ ನೀವು ಅವ್ರು ಹೇಳಿದ್ರು ಉತ್ತರ ಹೇಳಿ. ದಯವಿಟ್ಟು ಅವ್ರು ಹೇಳೋದ್ರಲ್ಲಿ ಸ್ವಾಗತ ಮಾಡ್ತೀವಿ. ನೀವು ಕೇಳಿಸ್ಕೊಂಡು ಮುಖ್ಯಮಂತ್ರಿಗಳೇ ಉತ್ತರ ಕೊಡುವಾಗ ಅದನ್ನು ಯಾರು ಕೊಟ್ಟಿದ್ರೆ ಅದನ್ನು ಹೇಳಿ. ನರೇಂದ್ರ ಸ್ವಾಮಿ ಚರ್ಚೆ ಬರೋಣ, ಚರ್ಚೆ ಬರೋಣ. ಈ ರಾಷ್ಟ್ರದಲ್ಲಿ ಬಡವರ ಬಡವರ ಮನೆಗೆ ಒಲೆ ಕಿತ್ತಾಕ್ಸ್ತವ್ರ ಯಾರು? ಗ್ಯಾಸ್ ಕೊಟ್ಟಿ ನೀವು ಇಲ್ಲಿ ಬಿಜೆಪಿ ಅವರು ಬೆಂಗಳೂರು ದುಡ್ಡು ಬೆಂಗಳೂರಿಗೆ ತಗೋಣ, ಇವ್ರಿಗೆ ಏನ್ ಸಿಗುತ್ತೆ? ಬೆಂಗಳೂರು ದುಡ್ಡು ಬೆಂಗಳೂರು ಕೊಟ್ರೆ ನೀವು ಸೀನಿಯರ್ ಬೆಂಗಳೂರು ದುಡ್ಡು ಅಂತ ಇಲ್ಲ ಸಭಾಧ್ಯಕ್ಷರೇ, ಕರ್ನಾಟಕ ದುಡ್ಡ್ರಿ ಇವ್ರು ಹೇಳ್ಬೇಕು. ನೀವು ಬೆಂಗಳೂರು ನರಸಿಂಹ ಅವರ
ಸುಳ್ಳು ಮಾಹಿತಿಗಳು ಬರ್ತಾ ಇದೆ. ಏನಕ್ಕೆ ಅಂದ್ರೆ ರೈತರು ಹೇಳಿ ಒಂದ್ ನಿಮಿಷ ರೀ, ನೀವು ಮಾತಾಡೋದು ಕೇಳಿ. ನೀವು ಚರ್ಚೆ ಈಗ ಇದು ಚರ್ಚೆ ಇಲ್ಲಿ ಕುಳಿತಿರೋ ಚರ್ಚೆ ನಿಮ್ಗೆ ರೈತರಿಗೆ ರೈತರಿಗೆ ಜವಾಬ್ದಾರಿ ಕೇಳಿ ಈಗ ಮಾಹಿತಿ ಸತ್ಯ ಸುಳ್ಳು ಸರಿಯ ತಪ್ಪು ನೀವು ರಾಜ್ಯಕ್ಕೆ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಆಗುದಿಲ್ಲ.